कराग्रेण स्पृष्टम् तुहिनगिरिणा वत्सलतया गिरीशेनो दस्तम् मुहुरधरपानाकुलतया करग्राह्यं शंभो मुखमुकुररुन्तं गिरिसुते कथं कारं ब्रूमः तव चुबुकमौपम्यरहितम्। ಶ್ರೀದೇವಿಯ ಬಾಲ್ಯ ಯೌವನಾವಸ್ಥೆಯನ್ನು ಹೀಗೂ ವರ್ಣಿಸೋದಕ್ಕೆ ಸಾಧ್ಯವಿದೆ. ಕುಮಾರಸಂಭವದಲ್ಲಿ ಕವಿಕುಲ ಗುರು ಕಾಳಿದಾಸ ಪಾರ್ವತಿಯನ್ನು ಹೀಗೆ ಕಂಡಿದ್ದಾನೆ, ಸಂಸ್ಕಾರವತ್ಯೇವ ಗಿರಾಮನೀಷಿ ತಯಾಸಪೂತಶ್ಚ ವಿಭೂಷಿತಶ್ಚ. ಒಬ್ಬ ಸಂಸ್ಕಾರ ಸಂಪನ್ನನಾದ, ಭಾಷೆಯಿಂದ ಸುಸಂಸ್ಕೃತವಾದ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ಆಡಿದ ಮಾತು ಎಷ್ಟು ಸ್ಪಷ್ಟ ಸ್ಫುಟವಾಗಿರುತ್ತೋ, ಹಾಗೂ ತಯಾಸಪೂತಶ್ಚ ವಿಭೂಷಿತಶ್ಚ. ಪಾರ್ವತಿ ಹುಟ್ಟಿದ್ರಿಂದ ಆ ಹಿಮಾಲಯ ಧನ್ಯನಾದನಂತೆ, ಪೂತನೂ ಆದ ವಿಭೂಷಿತನೂ ಆದ ಅನ್ನುವಂತಹ ಮಾತಿದೆ. ಪಾರ್ವತಿ ಹುಟ್ಟಿದಾಗ ಬಹಳ ಪ್ರೀತಿಯಿಂದ ಮುಖವೆತ್ತಿ ಆ ಮುಖಕ್ಕೆ ಮುತ್ತಿಟ್ಟವನು ತಂದೆಯಾದ ಪರ್ವತರಾಜ, ಮಗಳ ಮೇಲಿನ ವಾತ್ಸಲ್ಯದಿಂದ. ಹಾಗೆ ಯೌವನ ಕಾಲದಲ್ಲಿ ಶಿವನನ್ನು ಕೈ ಹಿಡಿದಾಗ ಆ ಅಧರಪಾನಕ್ಕಾಗಿ ಶಿವ ಆಕೆಯ ಮುಖವನ್ನು ಎತ್ತಿಡದಿದ್ದ. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣ ವತ್ಸಲತಯ, ತುಹಿನಗಿರಿಣ ಹಿಮಾಲಯ ಪರ್ವತನಿಂದ, ತಂದೆಯಾದಂತಹ ಹಿಮಾಲಯ ಪರ್ವತನಿಂದ ವತ್ಸಲತಯ ವಾತ್ಸಲ್ಯದಿಂದ, ಮಗುವಿನ ಮೇಲಿನ ಪ್ರೀತಿಯಿಂದ ಕರಾಗ್ರೇಣ ಸ್ಪೃಷ್ಟಂ ಕೈಯ ತುದಿಯಿಂದ ಮುಟ್ಟಲ್ಪಟ್ಟ, ಗಿರೀಶೇನೋದಸ್ತಂ ಮುಹುರಧರಪಾನಾಕುಲತಯ, ಗಿರೀಶೇನ ಶಿವನಿಂದ ಮುಹುಹು ಮತ್ತೆ ಮತ್ತೆ ಅಧರಪಾನ ಆಕುಲತಯ, ತುಟಿಯ ರಸವನ್ನು ಆಸ್ವಾದಿಸಬೇಕೆಂಬ ಆಕುಲತಯ ಕುತೂಹಲದಿಂದ ಉತ್ಸಾಹದಿಂದ, ಉದಸ್ತಂ ಮೇಲಕ್ಕೆತ್ತಿ ಹಿಡಿಯಲ್ಪಟ್ಟ, ಕರಗ್ರಾಹ್ಯಂ ಶಂಭೋಹೋ ಶಂಭೋಹೋ ಶಿವನ ಕರಗ್ರಾಹ್ಯಂ ಕೈಯಿಂದ ಹಿಡಿಯುವಂತಹ, ಮುಖ ಮುಕುರ ವೃಂತಂ ಗಿರಿಸುತೆ, ಹೇ ಗಿರಿಸುತೆ ಎಲೈ ಗಿರಿರಾಜನ ಕನ್ಯೆಯೇ, ಮುಖ ಮುಕುರ ವೃಂತಂ ನಿನ್ನ ಮುಖ ಎನ್ನುವುದು ಮುಕುರ ವೃಂತಂ ಒಂದು ಕೈಗನ್ನಡಿಯಂತೆ ಇದೆ, ಕಥಂಕಾರಂ ಬ್ರೂಮಃ ತವ ಚುಬುಕಂ ಔಪಮ್ಯರಹಿತಂ, ತವ ಚುಬುಕಂ ನಿನ್ನ ಈ ಗಲ್ಲ ಎನ್ನುವುದು ಔಪಮ್ಯರಹಿತಂ ಯಾವ ಹೋಲಿಕೆಯನ್ನೂ ಪಡೆಯುವುದಿಲ್ಲ ಎಂದು, ಕಥಂಕಾರಂ ಭ್ರೂಮಃ ನಾವು ಹೇಗೆ ಹೇಗೆ ಹೇಳೋಣ ಅಂದರೆ, ತಾಯಿಯ ಗಲ್ಲಕ್ಕೆ ಸರಿಯಾದ ಮತ್ತೊಂದು ವಸ್ತು ಈ ಜಗತ್ತಿನಲ್ಲಿಲ್ಲ. ಸಾಗರ ಸಾಗರೋಪಮಃ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ ಎಂಬಂತೆ, ಅದಕ್ಕೆ ಅದೇ ಸಾಕ್ಷಿ, ಅದಕ್ಕೆ ಅದೇ ಹೋಲಿಕೆ. ಆ ದೇವಿಯ ಮುಖಕ್ಕೆ ಮತ್ತೊಂದು ಹೋಲಿಕೆ ಸಿಗಲಾರದು. ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ, ಇದನ್ನೂ ಸಹ ಅದರೊಂದಿಗೆ ಸೇರಿಸಿ ನೋಡೋಣ.